ಅಲ್ಲವ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಶೂನ್ಯ ಪೀಠದ ಪರಂಪರೆ ಉಡತಡಿ ಅಕ್ಕ ಸಹಿತ ಅನುಭವ ಮಂಟಪವನ್ನು ಸೇರಿ ಆಧ್ಯಾತ್ಮದ ಆ ಅಪರೂಪದ ಸಾಗರದೊಳಗೆ ತನ್ನನ್ನ ತಾನು ಅರ್ಪಣ ಮಾಡಿಕೊಂಡು ಶಿವಯೋಗಿನಿಯಾಗಿ ವಚನ ತರಂಗಿಣಿಯಾಗಿ ಅನುಭವದ ಗಣಿಯಾಗಿ ಹೆಣ್ಣು ಕುಲದ ಕಣ್ಮಣಿಯಾಗಿ ಪ್ರಭುದೇವರೇ ನಮೋ ನಮೋ ಅನ್ನುವಂತೆ ಬಾಳಿದ ಮಹಾತಾಯಿ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಹಿರಿದಪ್ಪ ಪದವಿ ನಮ್ಮ ಮಹಾದೇವಿ ಅಕ್ಕಂಗಾಯಿತ್ತು. ಇಂತೆಲ್ಲರ ಸಂಗಮವಾಗಿರುವಂತಹ ಕಲ್ಯಾಣ ಅನುಭವ ಮಂಟಪ ಅದರ ಕಾರ್ಯವ್ಯಾಪ್ತಿ ಇಷ್ಟು ದಿನಗಳ ಕಾಲ ನಡೆಯಿತು ಅನ್ನುವನ್ನ ನಡೆಯುತ್ತು ಅನ್ನುವುದನ್ನ ಕರಾರು ಅಕ್ಕಾಗಿ ಸ್ವತಃ ಕಲ್ಯಾಣದ ಕಾರುಣ್ಯ ಮೂರ್ತಿಯಾಗಿರುವಂತಹ ಬಸವಣ್ಣನವರು ಈ ವಚನದೊಳಗೆ ಅರ್ಪಣೆ ಮಾಡ್ಯಾರ. ಎಷ್ಟು ಅಪರೂಪದ ಮಾತುಗಳನ್ನು ಹೇಳ್ತಾರೆ. ಅಯ್ಯ ಭಕ್ತಿಗೆ ಬೀಳಾದುದು ಕಲ್ಯಾಣ 36 ವರ್ಷ. ಭಕ್ತಿ ಪಕ್ಷ ಅನ್ನುವಂತ ಪಕ್ಷವನ್ನು ಕಟ್ಟಿ ಆ ಭಕ್ತಿಯ ಪಕ್ಷ ಅದು ಪ್ರೇಮದ ಪಕ್ಷ ಕಾರುಣ್ಯದ ಪಕ್ಷ ಒಂದು ಸಂಘಟನೆ ಒಂದು ವ್ಯವಸ್ಥೆ. ಕಾರಣ ಬದುಕಿನೊಳಗೆ ಭಕ್ತಿ ಪಕ್ಷ ಅನ್ನೋದು ಇಲ್ಲದೆ ಹೋದರೆ ಬದುಕು ಬರಡು ಅನ್ನುವುದನ್ನ ಅಪ್ಪಾವರೇ ಹೇಳ್ತಾರಲ್ಲ, ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವ, ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ. ಮಾನವನಾಗಿ ಹುಟ್ಟಿದ ಬಳಿಕ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಆ ಕೋಳಿಗಳಿಗಿಂತ ಕರಕಷ್ಟ ಕಾಣ. ಕೂಡಲ ಸಂಗಮದೇ ಅದು ಪ್ರೀತಿಯ ಸೌಹಾರ್ದತೆಯ ಭಾವದ ಪಕ್ಷ, ಎಲ್ಲರೂ ಒಂದಾಗಿ ಚೆನ್ನಾಗಿ ಆನಂದದ ಅನುಭೂತಿಯಲ್ಲಿ ಜೀವನವನ್ನು ಕಳೆದು ಒಂದು ದಿನ ಬಯಲಾಗಿ ಹೋಗುವಂತ ಶೂನ್ಯ ಸಂಪಾದನೆಯ ಪಕ್ಷ. ಮಹಾನುಭಾವರಾಗಿರುವಂತ ಅಪ್ಪ ಬಸವಣ್ಣನವರು ಕಟ್ಟಿದ ಕಲ್ಯಾಣ ನಿಜವಾಗಲೂ ಕೂಡ ಒಬ್ಬ ಹಿಂದಿ ಅನುಭಾವಿ ಒಂದು ಮಾತನ್ನೇ ಹೇಳುತ್ತಾನೆ, ಏಕ ತಾಸೆ ರಾಷ್ಟ್ರ ಕಾ ನಿರ್ಮಾಣ ಹೋತಾ ಹೈ. ಏಕ್ ತಾಸ್ ನಾವೆಲ್ಲರೂ ಒಂದಾಗಿ ಚೆನ್ನಾಗಿ ಇರೋದೇ ಅದು ರಾಷ್ಟ್ರದ ನಿಜವಾಗಿರುವಂತ ಕಲ್ಯಾಣ, ರಾಷ್ಟ್ರದ ನಿಜವಾದ ಅಭಿವೃದ್ಧಿ. ಅಲ್ಲಿ ಜಾತಿ ಮತ ಪಂಥ ಪಂಗಡ ಅನ್ನುವಂತ ಭೇದ ಭಾವಗಳಿಗೆ ಅವಕಾಶ ಇಲ್ಲ. ಅಂತ ಅಪರೂಪವಾಗಿರುವಂತ ಮಾನವೀಯ ಮೌಲ್ಯಗಳ ತಳಹದಿಯ ಮೇಲೆ ತಾತ್ವಿಕ ಸಿದ್ಧಾಂತದ ಮೇಲೆ ಸರ್ವ ಸಮಾನತೆಯ ಕಲ್ಯಾಣ ನಿರ್ಮಾಣ ಆಗಿತ್ತು. ಅದು ಒಳಗೂ ಕಲ್ಯಾಣ, ಅದು ಹೊರಗೂ ಕಲ್ಯಾಣ. ಕಲ್ಯಾಣವೆಂಬ ನುಡಿ ಹಸನಾಗಿತ್ತು ನೋಡ. ಅಲ್ಲಿ ಸ್ವಚ್ಛತೆ, ಅಲ್ಲಿ ನಿರ್ಮಲ ಭಾವ, ಅಲ್ಲಿ ಕೇವಲ ಪ್ರೇಮ. ಅದು ನಿರ್ಮಲ ಪ್ರೇಮ, ಅದು ಶುದ್ಧವಾದ ಪ್ರೇಮ. ಆ ಶುದ್ಧತ್ವವನ್ನೇ ನಾವು ಭಕ್ತಿ ಅಂತ ಕರೀತೇವೆ. ಹಾಗಾಗಿ ಆ ಅನುಭಾವಿ ಹೇಳ್ತಾನೆ, ಪ್ರೇಮ್ ಸೇಹಿ ಜೀವನ ಕ ಕಲ್ಯಾಣ ಹೋತಾ ಹೈ. ಜೀವನದ ಕಲ್ಯಾಣ ಇರೋದೇ ಪ್ರೇಮದೊಳಗೆ. ಪ್ರೇಮ ಅನ್ನುವಂತ ಶಬ್ದವನ್ನ ಜಗತ್ತಿನೊಳಗೆ ನಾವು ತೆಗೆದು ಬಿಟ್ರೆ ಈ ಜಗತ್ತಿಗೂ ಮನುಷ್ಯರಿಗೂ ಯಾವುದೇ ಅರ್ಥವೇ ಇಲ್ಲ. ಕಾರಣ ಈ ಜಗತ್ತು ಪ್ರೇಮದಿಂದ ಸೃಷ್ಟಿಗೊಂಡಿದೆ.
ಈ ಜಗತ್ತಿನ ಸೃಷ್ಟಿಯೊಳಗೆ ನಿತ್ಯ ಪ್ರೇಮದ ವ್ಯವಹಾರ ನಡೆಯುತ್ತದೆ. ನೋಡಿ, ಬೆಳಗಿನ ಜಾವ ಪೂರ್ವ ದಿಕ್ಕಿನೊಳಗೆ ಸೂರ್ಯನ ಉದಯ ಪ್ರೇಮದಿಂದ ಆಗುತ್ತದೆ, ಜಗತ್ತಿನ ವ್ಯವಹಾರ ಸಾಗುತ್ತದೆ. ಸಂಜೆಯಾಯಿತು ಅಂದರೆ ಚಂದಿರ ಬಂದು ತಂಪಾದ ಬೆಳದಿಂಗಳನ್ನು ಚೆಲ್ತಾನೆ, ಪ್ರೇಮದಿಂದ ನಡೀತದೆ ಎಂದು ಈ ಜಗತ್ತಿನ ವ್ಯವಹಾರ ನಿಂತಿಲ್ಲ. ಈ ಸೃಷ್ಟಿಯೊಳಗೆ ಮಳೆ ಬರುವಾಗ ಮಳೆ ಬರುತ್ತದೆ, ಬೆಳೆ ಬೆಳೆಯುವಾಗ ಬೆಳೆ ಬೆಳೀತದೆ. ನಿತ್ಯವೂ ಕೂಡ ವಾಯು ಗಾಳಿ ಅಪರೂಪವಾಗಿ ಬೀಸ್ತಾ ಆಹ್ಲಾದಕರವಾಗಿರುವಂಥ ಆನಂದವನ್ನು ಎಲ್ಲರಿಗೂ ನೀಡುತ್ತದೆ. ಇದು ಪ್ರೇಮದಿಂದ ಸಾಗಿರುವಂಥ ಒಂದು ಅದ್ಭುತ ಸೃಷ್ಟಿ. ಕನ್ನಡದ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದ, ಪ್ರೇಮವಿಲ್ಲದ ಮೇಲೆ ಹೂ ಅರಳಿದ್ದು ಹೇಗೆ, ಮೋಡ ಮಳೆ ಸುರಿಸಿದ್ದು ಹೇಗೆ, ಭೂಮಿ ಬೆಳೆಯಿತು ಹೇಗೆ. ಪ್ರೇಮ ಪರಮಾತ್ಮ ಪ್ರೇಮ ಸ್ವರೂಪ ಕರುಣಾಮಯಿ, ಆ ಕಾರುಣ್ಯದ ಕರುಣೆಯನ್ನೇ ಬಸವಣ್ಣನವರು ತಮ್ಮ ಇಡೀ ಬದುಕಿನೊಳಗೆ ತುಂಬಿಕೊಂಡು ಕಲ್ಯಾಣವನ್ನ ಕಾರುಣ್ಯದ ಸ್ಥಾನವನ್ನಾಗಿ ಮಾಡಿದ್ರು. ಭಕ್ತಿ ಫಿಲಾಸಫಿ ಇದೆಯಲ್ಲ, ಇದು ಕರ್ಮ ಫಿಲಾಸಫಿ, ಜ್ಞಾನ ಫಿಲಾಸಫಿ ಮತ್ತು ಯೋಗ ಫಿಲಾಸಫಿ ಇದೆಲ್ಲ ಏನಿದೆಯಲ್ಲ, ಇದು ಜನಸಾಮಾನ್ಯರಿಗೆ ಎಟಕಲಾರದಂಥ ಫಿಲಾಸಫಿಗಳಿಗೂ. ಇಡೀ ಸಮುದಾಯವನ್ನು ಭಕ್ತಿ ಫಿಲಾಸಫಿಯ ಮುಖಾಂತರ ಆಧ್ಯಾತ್ಮಿಕವಾಗಿ ಜನರನ್ನು ಬಹು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು ಅನ್ನೋದು ಬಸವಣ್ಣನವರ ಬಹಳ ದೊಡ್ಡ ವಿಚಾರ ಮತ್ತು ಬಹಳ ಪವರ್ಫುಲ್ ಆದಂಥ ಒಂದು ಥಿಂಕಿಂಗ್ ಇದು ಬಸವಣ್ಣವರು. ಅದರ ಮೂಲಕ ಅದಕ್ಕೆ ಬಸವಣ್ಣವರು ಹಲವಾರು ವಚನಗಳನ್ನು ಈ ಭಕ್ತಿ ಫಿಲಾಸಫಿ ಬಗ್ಗೆ ಹಲವಾರು ವಚನಗಳನ್ನು ಹೇಳಿದ್ದಾರೆ ಬಸವಣ್ಣವರು. ಅದಕ್ಕೆ ಒಂದು ವಚನ ಹೇಳ್ತೀನಿ, ಆದರೆ ತಮಗೆಲ್ಲ ಗೊತ್ತಿದೆ, ನಮ್ಮ ಮಹಂತೇಶ್ವರಿಗಳು ಭಾಳ ಸರಿ ಹೇಳ್ತಾರೆ ಅದನ್ನು. ಏನು ಅಂತಂದರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಬಸವಣ್ಣವರು ಹೇಳಿದ್ದಿದ್ದು ಮಾತು ಭಕ್ತಿ ಫಿಲಾಸಫಿ ಬಗ್ಗೆ ಹೇಳ್ಯಾರ. ಭಕ್ತಿ ಇಲ್ಲದ ಬಡವ ನಾನಯ್ಯ. ಯಾರ ಹತ್ರ ಕೇಳಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚನ್ನಯ್ಯನ ಮನೆಯಲ್ಲಿಯೂ ಬೇಡಿದೆ. ಎಲ್ಲ ಪುರಾತನರು ಒಲಿದು ಎನಗೆ ಭಕ್ತಿ ಭಿಕ್ಷವ ನಿಕ್ಕಲು ಎನ್ನ ಭಿಕ್ಷಾ ಪಾತ್ರೆ, ಭಕ್ತಿಯ ಭಿಕ್ಷಾ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣ. ಬಸವಣ್ಣ ಏನಿದ್ರು, ಬಸವಣ್ಣ ಬಹುದೊಡ್ಡ ಎಲ್ಲ ವಿಷಯದಲ್ಲೂ ಕೂಡ ಬಹುದೊಡ್ಡ ಕ್ರಾಂತಿಕಾರಿ, ರೆವಲ್ಯೂಷನರಿ ಆಗಿ ಥಿಂಕ್ ಮಾಡುವಂಥ ಒಬ್ಬ ಶ್ರೇಷ್ಠ, ಜಗತ್ತಿನ ಒಬ್ಬ ಶ್ರೇಷ್ಠ ಥಿಂಕರ್ ಬಸವಣ್ಣ. ನಿಮಗೆ ಗೊತ್ತಿರಲಿ, ಇಂಥ ಬಸವಣ್ಣ ಏನಿದ್ರು, ಬಸವಣ್ಣ ಈ ಇಂತಹ ಬಸವಣ್ಣ ಚಾಲುಕ್ಯ ಅರಸರ ಆಸ್ಥಾನದಲ್ಲಿ ಮಂತ್ರಿ, ಪ್ರಧಾನಮಂತ್ರಿಯಾಗಿದ್ದರು, ಅದರ ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ದಂಡನಾಯಕ ಸೈನ್ಯ ಮಿಲಿಟರಿ ಹೆಡ್ ಆಗಿದ್ದರು ಬಸವಣ್ಣ. ಇಂಥ ಬಸವಣ್ಣವರು ನಾನು ಬಡವ ಅಂತಾರೆ, ಯಾವುದರಲ್ಲಿ ನಾವು ಬಡವರಾಗಿರಬೇಕು, ಯಾವುದರಲ್ಲಿ ಶ್ರೀಮಂತರಾಗಿರಬೇಕು, ಅಧಿಕಾರದಲ್ಲಿ ಶ್ರೀಮಂತ ಆದರೆ ಅವನು ಶ್ರೀಮಂತ ಅಲ್ಲ. ಒಂದು ರಾಜ್ಯದ ದೇಶದ ಮಂತ್ರಿ ಆದರೆ ಅಥವಾ ಪ್ರಧಾನಮಂತ್ರಿ ಆದರೆ ಅವನು ಶ್ರೀಮಂತನಲ್ಲ, ಆ ಅಧಿಕಾರ ಶ್ರೇಷ್ಠ ಅಲ್ಲ. ನಮ್ಮ ಜಗತ್ತಿನ ಬಹುಶ್ರೇಷ್ಠ ಕೋಟ್ಯಾಧಿಪತಿಗಳು ಡಾಲರ್ಸ್ ಎಷ್ಟು ಕೋಟಿ ಗಳಿಸಿದ್ದಾರೆ, ಅವರು ಕೂಡ ಶ್ರೀಮಂತರಲ್ಲ. ಬಸವಣ್ಣನವರ ದೃಷ್ಟಿಯಲ್ಲಿ ನಿಜವಾದ ಶ್ರೀಮಂತ ಯಾರು? ಬಸವಣ್ಣ, ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ಆದ್ದರಿಂದ ನನಗೆ ಡಿಗ್ನಿಟಿ ನಮ್ಮ ಸಮಾಜದಲ್ಲಿ ನನಗೆ ಬಂದಿದೆ ಅಂದರೆ ನಾನು
ಆ ಡಿಗ್ನಿಟಿಗೆ ಯೋಗ್ಯನಾದ ಶ್ರೀಮಂತನಲ್ಲ. ಅದು ನಿಜವಾದ ಶ್ರೀಮಂತಿಕೆ ಅಲ್ಲ, ಅದು ನಿಜವಾದ ಡಿಗ್ನಿಟಿ ಅಲ್ಲ. ಯಾವುದು ಅಂತಂದರೆ ಬಸವಣ್ಣ ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನು, ನನ್ನಲ್ಲಿ ಭಕ್ತಿನೇ ಇಲ್ಲ. ಅದಕ್ಕೆ ನಾನು ಪ್ರಧಾನಮಂತ್ರಿಯಾಗಿದ್ದರೂ ದಂಡನಾಯಕನಾಗಿದ್ದರೂ ಕೂಡ ನಾನು ಶ್ರೀಮಂತ ಅಲ್ಲ, ನಾನು ಬಡವ